ಜಪಾ ಕುಸುಮ ಸಂಕಾಶುಂ ಕಾಶ್ಯಪೇಯಂ ಹದ್ಯುತಿಂ ತಮೋರಿಂ ಸರ್ವ ಪಾಪಾಗ್ನಂ ಪ್ರಣದೋಸ್ಮಿ ದಿವಾಕರಂ. ಓಂ ರಾಂ ಹ್ರೀಂ ರೋಂ ಸಹ ಸೂರ್ಯಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ಇದೇ ತಿಂಗಳು 16ನೇ ತಾರೀಕು ಸೂರ್ಯ ಸ್ವರಾಶಿಯಿಂದ ಅಂದರೆ ಸಿಂಹರಾಶಿಯಿಂದ ಕನ್ಯರಾಶಿಗೆ ಬದಲಾವಣೆಯನ್ನು ತಗೊಳ್ತಿದ್ದಾನೆ. 17ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕುವರೆಗೂ ಕೂಡ ಪಿತೃಪಕ್ಷ ಪ್ರಾರಂಭ. ಹಾಗಾದರೆ ಗುರುಗಳೇ, ಪಿತೃಪಕ್ಷ ಸೂರ್ಯ ಬದಲಾವಣೆಯನ್ನು ತಗೊಂಡಾಗ, ಕನ್ಯರಾಶಿಗೆ ಬಂದಾಗ ಪಿತೃಪಕ್ಷ ಇರುತ್ತಲ್ವಾ? ಎಸ್, 100%. ನೋಡಿ, ಅಪ್ ಟು ಕೆಲವೊಬ್ಬೊಬ್ಬರು ಆಯುಧ ಪೂಜೆವರೆಗೂ ಕೂಡ ಪಿತೃ ಅಂದರೆ ಆ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಆದರೆ ಪಕ್ಷ ಅಂತ ಕರೆದಾಗ 15 ದಿನಗಳ ಮಾತ್ರ. ವಿಶೇಷವಾಗಿ ಭಗವಾನ್ ವಿಷ್ಣು ಪರಮಾತ್ಮ ಹೇಳಿರ್ತಕ್ಕಂಥದ್ದು ನಮಗೆ ನೆನಪಿರಬೇಕು. ಏನಪ್ಪ ಅಂದರೆ, ಸದಾಕಾಲ ನನ್ನ ನಾಮಸ್ಮರಣೆ, ಪೂಜೆ, ಕೈಂಕರ್ಯ ಎಲ್ಲವನ್ನ ಮಾಡ್ತಿರ್ತೀರಾ ತಾವು, ಪಿತೃಶ್ರದ್ಧಾ ಕಾರ್ಯಗಳನ್ನು ಈ ಪಕ್ಷದಲ್ಲಿ ತಾವು ಮಾಡಿದ್ರೆ ನನ್ನನ್ನು ಪೂಜಿಸಿದಷ್ಟೇ ಫಲನಗಳು ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು ಭಗವದ್ಗೀತೆಯಲ್ಲಿರತಕ್ಕಂಥದ್ದು, ಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥ ಮಾತು. ಹಾಗಾಗಿ ನಾವು ಈ ಒಂದು ಪಕ್ಷದಲ್ಲಿ ಪಿತೃಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ನಮ್ಮ ಪೂರ್ವಜರನ್ನು ನೆನೆದು ಅವರಿಗೆ ಒಂದು ಶ್ರದ್ಧಾ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹಲವಾರು ರೀತಿಯಲ್ಲಿ, ಹಲವಾರು ಕೆಲವೊಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಇರುತ್ತೆ. ಪಿಂಡ ಪ್ರದಾನ ಕೊಡ್ತಾರೆ, ಕೆಲವೊಬ್ಬರು ಅವ್ರಿಗೆ ಬೇಕಾದಂಥ ತಿಂಡಿ ತಿನಿಸುಗಳನ್ನು ಮಾಡಿ ಜನಗಳಿಗೆ ಊಟ ಉಪಚಾರಗಳನ್ನು ಮಾಡ್ತಕ್ಕಂಥದ್ದಿದೆ. ಆಯಾ ಕ್ಷೇತ್ರದ ಫಲಗಳ ಮೇಲೆ ಯಾವ ಯಾವ ರೂಢಿಯಲ್ಲಿರುತ್ತೋ ಆ ರೀತಿಯಾಗಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ತಮ್ಮ ಯದ್ವಾವಂ ತದ್ಭವತಿ ಅಂತ ಕರೆದ್ವಿ. ತಮ್ಮ ಮನಸ್ಸಿಗೆ, ತಮ್ಮ ಮನೆತನದಿಂದ ಏನೇನು ರೂಢಿಯಲ್ಲಿದೆಯೋ ಅದನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಈ ಪಿತೃಪಕ್ಷದಲ್ಲಿ ಪಿತೃದೋಷಗಳು ನಿವಾರಣೆ ಆಗಬೇಕು ಅಂದರೆ ಭಾಳ ವಿಶೇಷತೆ ಇಷ್ಟೆ, ಬೇರೆ ಏನಿಲ್ಲ. ನಮಗೆ ವಿಶೇಷವಾಗಿ ಪಿತೃದೋಷ ಬರ್ತಕ್ಕಂಥದ್ದು ಸೂರ್ಯನಿಂದ ಅಂತ ನೋಡಿದ್ವಿ. ಈ ಸೂರ್ಯ ನಮಗೆ ತ್ರಿಕ್ಸ್ಥಾನ ಅಂತ ನೋಡಿದ್ವಿ, ಅದು ದುಸ್ಥಾನಗಳು ಅಂತ ಕೂಡ. ದುಸ್ಥಾನ 6, 8, 12ರ ಸ್ಥಾನ. ಈ ದುಸ್ಥಾನಗಳಲ್ಲಿ ಸೂರ್ಯವಿದ್ದಾಗ ಅಲೆ ನಿಮಗೆ ತಿಳಿಸಿದ್ದೇನೆ ಪಿತೃದೋಷ ಹೇಗೆ ಬರುತ್ತೆ ಅಂತ. ಅಥವಾ ಸೂರ್ಯನ ಜೊತೆ ಕ್ರೂರಗ್ರಹಗಳಿದ್ದಾಗ, ಹಾಗೆ ಸೂರ್ಯನ ವೀಕ್ಷಣೆಯಲ್ಲಿ ಕೂಡ ಕ್ರೂರಗ್ರಹಗಳಿದ್ದಾಗ ಇದು ಪಿತೃದೋಷ ಪರಿಣಾಮ ಆಗ್ತಕ್ಕಂಥದ್ದಿರುತ್ತೆ. ಇನ್ನೊಂದು ವಿಶೇಷತೆ ಏನು? ವಿಶೇಷತೆ 9ರ ಸ್ಥಾನದಲ್ಲಿ ಸೂರ್ಯವಿದ್ದಾಗಲೂ ಕೂಡ ಪಿತೃದೋಷ ಬರ್ತದೆ. ಯಾಕೆಂದರೆ ಕಾರಕೋ ಭಾವನಾಶಾಯ. ಹಾಗಾಗಿ ಈ ಪಿತೃದೋಷ ನಿಮ್ಮ ಜಾತಕದಲ್ಲಿದ್ದಾಗ ಗ್ರೋತ್ ಸಿಗೋದು ಕಷ್ಟ. ಯಾಕೆಂದರೆ ಸರಿಯಾದಂಥ ಸಮಯಕ್ಕೆ ಸರಿಯಾದಂಥ ಏಳಿಗೆ ಅಂತ ಕರಿತೀವಿ. ಗ್ರೋತ್ ಅಂದರೆ ಏಳಿಗೆ ಸಿಗೋದು ಕಷ್ಟ ಆಗುತ್ತೆ. ಕೆಲಸದ ವಿಚಾರ, ಮದುವೆ ವಿಚಾರ ಆಗಿರ್ಬೋದು, ಮಕ್ಕಳ ವಿಚಾರ ಆಗಿರ್ಬೋದು, ಭೂಮಿಯ ವಿಚಾರ, ಯಾವುದೇ ವಿಚಾರದಲ್ಲೂ ಸ್ವಲ್ಪ ಗ್ರೋತ್ ಕಷ್ಟ. ಅದರಲ್ಲಿ ವಿಶೇಷವಾಗಿ ಈ ಮಾಸದಲ್ಲಿ ಈ ಮಂತ್ರಗಳನ್ನು ತಾವು ಪಠಣೆ ಮಾಡೋದ್ರಿಂದ, ಪ್ರತಿ ದಿವಸ 108 ಬಾರಿ ಪಠಣೆ ಮಾಡೋದ್ರಿಂದ ವಿಶೇಷವಾಗಿ ಪಿತೃದೋಷ ನಿವಾರಣೆ ಆಗ್ತಕ್ಕಂಥದ್ದು ಇರೋದ್ರಲ್ಲಿ ಎರಡು ಮಾತೇ ಇಲ್ಲ. 17ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕುವರೆಗೂ 15 ದಿನಗಳ ಕಾಲ ಯಾರು ಈ ಮಂತ್ರವನ್ನು ಹೇಳಿ ಪಿತೃದೋಷವನ್ನು ಕಳ್ಕೋಬೇಕು ಅಂತ ಮನಸ್ಸು ಮಾಡ್ತಿರೋ, ನಿಜವಾಗ್ಲೂ 100ಕ್ಕೆ 100 ಭಾಗ ನಿಮಗೆ ಪಿತೃದೋಷ ನಿವಾರಣೆ ಆಗ್ತದೆ. ಕೇವಲ ಸ್ವಾಭಾವಿಕವಾಗಿ 1 ವರ್ಷದಲ್ಲಿ ಬರ್ತಕ್ಕಂಥ ಈ ಸರ್ವೇ ಸಾಮಾನ್ಯ 15 ದಿನಗಳನ್ನು ಪಿತೃದೋಷ ನಿವಾರಣೆಗೋಸ್ಕರ ತಾವು ಪ್ರತಿ ವರ್ಷ ಮಾಡ್ಕೊಂಡು ಬಂದರೆ 100ಕ್ಕೆ 100 ಭಾಗ ನಿಮ್ಮ ಜಾತಕದಲ್ಲಿ ಪಿತೃದೋಷ ಇರಲ್ಲ. ಗುರುಗಳೇ, ನಾನು ಗೋಕರ್ಣಕ್ಕೆ ಹೋಗಿ ಬಂದೆ, ಪೂಜೆ ಮಾಡಿಸ್ಕೊಂಬಂದೆ, ಪಿತೃದೋಷ ನಿವಾರಣೆ ಮಾಡ್ಕೊಂಬಂದೆ, ನಾರಾಯಣ ಬಲಿ ಪೂಜೆ ಮಾಡಿಸ್ದೆ, ನೆವರ್ ನೆವರ್ 100% ಯಾರಾದರೂ ನೀವು ಮೀಟರ್ ಇಟ್ಕೊಂಡು ಚೇಂಜ್ ಮಾಡೋಕೆ ಚೆಕ್ ಮಾಡೋಕ್ಕಾಗ್ತದಾ? ಪಿತೃದೋಷ ನಿವಾರಣೆ ಆಗಿದೆ ನನಗೆ, ನಾನು ಜಾತಕದಲ್ಲಿ ಸೂಪರಾಗಿ ಆಗಿದ್ದೀನಿ, ಯಾವುದೇ ದಶಾಭುಕ್ತಿಗಳ ಕಾಲ ಅಡೆತಡೆಗಳು ನಿವಾರಣೆ ಆಗಬೇಕು ಅಂದರೆ ನಾವು ಹೇಗೆ ಪ್ರತಿದಿನ ಊಟ ಉಪಚಾರಗಳನ್ನು ಮಾಡಿ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ನಾವು ಮಂತ್ರ ಉಪಚಾರಗಳಿಂದ ಪ್ರತಿ ವರ್ಷದಲ್ಲಿ ಬರ್ತಕ್ಕಂಥ ಸಮಯಗಳಲ್ಲಿ ಯಾವ ಯಾವ ಏನೇನು ಕೆಲಸಗಳನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು ಭಾಳ ಅಷ್ಟೇ ಮುಖ್ಯ ಆಗುತ್ತೆ. ನೀವು ಅಗಮೋಘವಾಗಿ ದುಡ್ಡು ಖರ್ಚು ಮಾಡಿಕೊಂಡು ಅಮೋಘವಾಗಿ ಹೋಮ ಹವನಗಳನ್ನು ಮಾಡಿದ ಕ್ಷಣಕ್ಕೆ ಯಾವುದೇ ಪರಿಹಾರಗಳಿಲ್ಲ. ಅದಕ್ಕೋಸ್ಕರ ಪಿತೃಪಕ್ಷ ಪಿತೃದೋಷಗಳನ್ನು ನಿವಾರಣೆ ಮಾಡಬೇಕಾಗುತ್ತೆ. ಪಿತೃದ ಶ್ರಾದ್ದ ಕಾರ್ಯಗಳನ್ನು ತಾವು ಮಾಡಬೇಕಾಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ
ಬಹಳ ವಿಶೇಷವಾಗಿ ಸೂರ್ಯನ ಬದಲಾವಣೆ ನಮಗೆ ಈ ನಮ್ಮಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥದ್ದು ತುಂಬ ಸಹಜವಾಗಿರ್ತಕ್ಕಂಥದ್ದಿರುತ್ತೆ. ಈ ಬದಲಾವಣೆಯಿಂದ ನಾನು ರಾಶಿಗಳ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ, ಇವಾಗ ಈ ಒಂದು ಬದಲಾವಣೆಯಿಂದ ಸೂರ್ಯನಿಗೆ ಈ ಸಮಸ್ಯೆ ಬರುತ್ತೆ, ಈ ರಾಶಿಗಳಿಗೆ ಈ ಸಮಸ್ಯೆ ಬರುತ್ತೆ ಅಂತ. ಯಾವುದೇ ಸಮಸ್ಯೆಗಳಿದ್ದರೂ ನೀವು 12 ರಾಶಿಯವರು ಸಹಿತ ಈ ಮಂತ್ರಗಳನ್ನು ಯಾರು 108 ಬಾರಿ ಪ್ರತಿ ದಿವಸ ಈ ಮಾಸದಲ್ಲಿ ಹೇಳ್ತಾರೋ, ಈ ಪಕ್ಷದಲ್ಲಿ ಹೇಳ್ತಾರೋ, ಮಾಸ ಅಲ್ಲ ಈ ಪಕ್ಷದಲ್ಲಿ ಹೇಳ್ತಾರೋ, ವಿಶೇಷವಾಗಿರ್ತಕ್ಕಂಥ ಪಿತೃದೋಷ ನಿವಾರಣೆ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ನೀವು ಪ್ರಾರಂಭವನ್ನು ಮಾಡಿ ಸಾಧ್ಯವಾದಷ್ಟು ಬೆಳಗ್ಗೆ ಎದ್ದು ದಕ್ಷಿಣ ಅಭಿಮುಖವಾಗಿ ಕೂತ್ಕೊಳ್ತಕ್ಕಂಥದ್ದು, ಯಾಕೆಂದರೆ ದಕ್ಷಿಣ ಅಭಿಮುಖ ದಕ್ಷಿಣವನ್ನು ಆಡಳಿತಕ್ಕಂಥದ್ದು ಪಿತೃದೇವತೆಗಳು ಯಮ ಅಂತ ಕೂಡ ಕರೆದ್ವಿ. ಆ ಪಿತೃನ ಸಂತೃಪ್ತಿಗೋಸ್ಕರ ನೀವು ಸರಳವಾಗಿ ಪ್ರತಿ ದಿವಸ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ. ಹಾಗೆ ಸಾಧ್ಯವಾದರೆ ಈ ಪಕ್ಷಗಳಂದು ಮಂತ್ರಗಳನ್ನು ಹೇಳುತ್ತಾ ಸಾಧ್ಯವಾದರೆ ನೀವು ಶಿವನ ದೇವಸ್ಥಾನವನ್ನು ಪ್ರತಿ ದಿವಸ ಭೇಟಿ ಮಾಡಿ, ಹಾಗೆ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ತುಂಬ ಈ ವಯಸ್ಸಾಗಿರ್ತಕ್ಕಂಥವ್ರಿಗೆ ಕೈಲಾಗಲ್ಲ, ಅವ್ರು ಕೆಲಸ ಮಾಡೋಕ್ಕಾಗಲ್ಲ, ಭಿಕ್ಷೆ ಬೇಡ್ತಾ ಇದ್ದಾರೆ, ಮತ್ತೊಂದು ಮಾಡ್ತಾ ಇದ್ದಾರೆ, ಅವರೇನು ಅವರ ಸಹಾಯಕ್ಕೆ ಯಾರೂ ಇಲ್ಲ, ಅನಾಥರು ಇದ್ದಾರೆ ಅಂತಕ್ಕಂಥವ್ರಿಗೆ ಗೋಧಿಯ ಪಾಯಸವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ. ಇದು ಅಷ್ಟೇ ನಿಮಗೆ ಪಿತೃದೋಷ ನಿವಾರಣೆಗೆ ಭಾಳಷ್ಟು ಪ್ರಶಸ್ತವಾಗ್ತದೆ, ಭಾಳಷ್ಟು ಮುಖ್ಯ. ಸಾಧ್ಯವಾದಷ್ಟು ಈ ಮಾಸ ಈ ಪಕ್ಷದಲ್ಲಿ ಪ್ರತಿ ದಿವಸ ಕೂಡ ಹಣೆಯಲ್ಲಿ ಅಷ್ಟಗಂಧ ಅಥವಾ ಗಂಧವನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಗಂಧವನ್ನು ಇಟ್ಕೊಳ್ಳಿ, ಎಲ್ಲೋ ವಿಯರ್ ಜಾಸ್ತಿ ಎಲ್ಲೋ ವಿಯರನ್ನು ಮಾಡ್ಕೊಳ್ಳಿ, ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಿಮಗೆ ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ. ಹಾಗೆ ದಕ್ಷಿಣಾಭಿಮುಖವಾಗಿ ಕೂತ್ಕೊಳ್ಳಿ. ಓಂ ಶ್ರೀಂ ಸರ್ವ ಪಿತೃದೋಷ ನಿವಾರಣಾಯ ಕ್ಲೇಶಂ ಹನ ಹನ ಸುಖ ಶಾಂತಿಂ ದೇಹಿ ಫಟ್ ಸ್ವಾಹ. ಓಂ ಶ್ರೀಂ ಸರ್ವ ಪಿತೃದೋಷ ನಿವಾರಣಾಯ ಕ್ಲೇಶಂ ಹನ ಹನ ಸುಖ ಶಾಂತಿಂ ದೇಹಿ ಫಟ್ ಸ್ವಾಹ. ಓಂ ಶ್ರೀಂ ಸರ್ವ ಪಿತೃದೋಷ ನಿವಾರಣಾಯ ಕ್ಲೇಶಂ ಹನ ಹನ ಸುಖ ಶಾಂತಿಂ ದೇಹಿ ಫಟ್ ಸ್ವಾಹ. ಹೀಗೆ ಸಾಧ್ಯವಾದಷ್ಟು ಮಂತ್ರಗಳನ್ನು ಪ್ರತಿ ದಿವಸ 108 ಬಾರಿ ಸಂಕಲ್ಪವನ್ನು ಮಾಡಿಕೊಂಡು ಹೇಳ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭಗಳಾಗ್ತದೆ ಸ್ನೇಹಿತರೆ. ನಿಜವಾಗಲೂ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನೇ ಪರಮಾತ್ಮ ನೋಡ್ತಕ್ಕಂಥದ್ದು. ಶ್ರದ್ಧಾಭಕ್ತಿಗಳಿಂದ ಯಾರು ಈ ನಾಮಸ್ಮರಣೆಯನ್ನು ಪಿತೃಗಳೋಸ್ಕರ ಆಯುಷ್ಯನ್ನು ಕೊಟ್ಟು ಪಿತೃಕಾರ್ಯಗಳನ್ನು ಮಾಡ್ತಾರೋ, ನಿಜವಾಗಲೂ ಮುಂದೆ ಬರತಕ್ಕಂಥ ಕಾಲಗಳು ನಿಧಾನಕ್ಕೆ ನಿಮ್ಮ ಪಿತೃದೋಷ ನಿವಾರಣೆಯಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಜಾತಕವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಈ ಪಕ್ಷಗಳನ್ನು ಪಿತೃ ದೇವತೆಗಳನ್ನು ತಾವು ಪೂಜೆ ಮಾಡೋದ್ರಿಂದ ನಿಜವಾಗಲೂ ನಿಮಗೆ ಭಗವಾನ್ ವಿಷ್ಣುವಿನ ಆಶೀರ್ವಾದ ಸಿಗ್ತಕ್ಕಂಥದ್ದಿರುತ್ತೆ. ಹಾಗೆ ತಂದೆಗಳ ಆಶೀರ್ವಾದ, ಹಿರಿಯರ ಪೂರ್ವಜರ ಆಶೀರ್ವಾದ ಸಿಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.